ಸಿದ್ಧನಿಗೆ ಇಬ್ಬರು ಸಿದ್ಧರು ಸಿಕ್ಕು, ಏನೇನೋ ಸಿದ್ಧಿಸಿದ್ರಿ. ವಿಶೇಷವಾಗಿ ಮಾತನಾಡ್ತಾ ಇರೋದು ನೋಡಿದ್ರೆ ತುಂಬಾನೇ ಖುಷಿ ಆಗೋದೇನಂತ ಹೇಳಿದ್ರೆ, ಬಹುಶಃ ಬದುಕಿನ ಎಲ್ಲ ಕ್ಷಣಗಳನ್ನ ನೇರವಾಗಿ ಇರೋ ಹಾಗೇನೆ ನಮ್ಮ ವಾರ್ತೆಗಳನ್ನು ಹೇಗೆ ತೋರಿಸ್ತೀವಿ ಅದೇ ರೀತಿಯಾಗಿ ಇದ್ದದ್ದನ್ನ ಇದ್ದಾಗೆ ಹೇಳ್ತಾ ಯಾವುದನ್ನು ಮರೆ ಮಾಚ್ತಾ ಇಲ್ಲ. ಯಾಕಂದ್ರೆ ಯಾರೆಲ್ಲರೂ ನೋಡ್ತಾರೆ ಅವರ ಬದುಕಿನಲ್ಲಿ ಅದು ಇನ್ಸ್ಪೈರ್ ಆಗಬೇಕು, ಅದು ಸಕ್ಸಸ್ ಅಲ್ಲ ಸಕ್ಸಸ್ ಆಗಬೇಕು ಅವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಮಾತುಕೊಂಡು ಬರ್ತಾ ಇದ್ದೀನಿ ಸರ್. ನಿಮ್ಮ ಬಾಲ್ಯದ ಎಲ್ಲ ಒಂದು ಕ್ಷಣಗಳನ್ನು, ಮೂರು ಪದಗಳ ಒಂದು ಶಕ್ತಿ ಏನಿದೆ ಅನ್ನೋದು, ಬದುಕು ಬದಲಾವಣೆ ಆಯಿತು. ಆದರೆ ವೃತ್ತಿಯಲ್ಲಿ ನೀವು ಇಂಗ್ಲೀಷ್ ಪ್ರಾಧ್ಯಾಪಕರಾಗಿ ಆಯ್ಕೆ ಮಾಡ್ಕೊಳ್ತೀರಾ, ಅಂದರೆ ಯಾಕೆ ಬೋಧನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಅಂದರೆ ನಾನು ಕಲ್ತಿರ್ಲಿಲ್ಲಲ್ಲ. ಹಾಂ, ಈಗ ಯಾರು ಮೆರಿಟೋರಿಯಸ್ ಇರೋರ ಬಗ್ಗೆ ನಾವು ಮಾತಾಡ್ತೇವೆ, ಪ್ರತಿಭಾವಂತರ ಬಗ್ಗೆ ಮಾತಾಡ್ತೇವೆ. ಬದುಕಿನಲ್ಲಿ ಉತ್ಸಾಹ ಕಳ್ಕೊಂಡು ದಡ್ಡಿರೋರ ಬಗ್ಗೆ ನಾವ್ಯಾರು ಮಾತಾಡಲ್ಲ. ಹಾಗಾಗಿ ಎರಡು ಆಯ್ಕೆ ಇತ್ತು, ಅಧಿಕಾರಿ ಆಗಬೇಕು, KS IAS ಆಗಬೇಕು, ಬಿಟ್ಟರೆ ಲಾಯರ್ ಆಗಬೇಕು, ಇಲ್ಲ ಲೆಕ್ಚರ್ ಆಗಬೇಕು. ಅದು ಮೂರು ನನಗೆ, ಅವೆರಡು ವೃತ್ತಿ ಸೆಲ್ಫಿಶ್ ಅನ್ನಿಸ್ತು. ನಾಲ್ಕು ಗೋಡೆಗಳ ಮಧ್ಯೆ ಕೆಲಸ ಮಾಡೋದು, ಹಣ ಮಾಡೋದು ಅನ್ನಿಸ್ತು. ಹಣದ ಬಗ್ಗೆ ಒಂದು ರೀತಿಯ ನಿರಾಕರಣೆ ಬಂದಿತ್ತು. ಹಾಗಾಗಿ ಕಲಿಸ್ಬೇಕು. ಯಾರಿಗೆ ಕಲಿಸ್ಬೇಕಂದ್ರೆ ಗ್ರಾಮೀಣ ಕನ್ನಡ ಮಾಧ್ಯಮ ಹುಡುಗರಿಗೆ ಕಲಿಸ್ಬೇಕು. ಯಾರಿಗೆ ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ ಅಂತ ಅನ್ನಿಸ್ತದೆ ಅವ್ರಿಗೆ ಇಂಗ್ಲೀಷ್ ಕಲಿಸ್ಬೇಕು. ಸೊ ನಾನು ನನ್ನ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡೆ. ನನಗೆ ಗೊತ್ತಿತ್ತು ಇದು ಹೆಚ್ಚು ಹಣ ತಂದುಕೊಡಲ್ಲ ಅಂತ, ಆದರೆ ಹೆಚ್ಚು ಸಂಪತ್ತನ್ನು ತಂದುಕೊಡೋದೆ ಅಂತ ಗೊತ್ತಿತ್ತು. ನಾನು ಸೇರಿದಾಗ ಕ್ಲಾಸ್ನಲ್ಲಿ ಮಕ್ಕಳಿಗೆ ಅದನ್ನೇ ಹೇಳ್ತಾ ಇದ್ದೆ, ನನಗೆ ಗೊತ್ತಾಗ್ತಿತ್ತು ಯಾರು ದಡ್ಡರು ಏನು ಅಂತ. ಆಮೇಲೆ ಇಂಗ್ಲೀಷನ್ನು ಲಂಕೇಶ್ ಹೇಳ್ತಾ ಇದ್ರು, ಇಂಗ್ಲೀಷನ್ನು ಕನ್ನಡದಲ್ಲಿ ಕಲಿಸ್ಬೇಕು, ಕನ್ನಡವನ್ನು ಇಂಗ್ಲೀಷ್. ಅಲ್ಲ, ನನಗೆ ಅದನ್ನೇ ಕೇಳೋಣ ಅಂತಿದ್ದೆ. ಅಂದರೆ ಇಂಗ್ಲೀಷ್ ಕಲಿಯೋದಕ್ಕೆ ಕಷ್ಟ ಅನ್ನೋರಿಗೆ ಇಂಗ್ಲೀಷನ್ನು ಇಂಗ್ಲೀಷ್ನಲ್ಲೇ ಬೋಧನೆ ಮಾಡ್ತಾ ಇದ್ರು, ಅಲ್ಲ ಇಂಗ್ಲೀಷನ್ನು ಕನ್ನಡದಲ್ಲಿ ಹೇಳ್ಕೊಡ್ತಿದ್ರು. ಅದಕ್ಕೆ ಟ್ಯೂಷನ್ ನನಗೆ ಏನು ತಿಳಿತಾನೆ ಇರಲಿಲ್ಲ, ಅವ್ರೇನು ಹೇಳ್ತಾರೆ ಅಂತ ತಿಳಿತಾನೆ ಇರಲಿಲ್ಲ, ಆದರೂ ಕೇಳ್ತಾ ಇದ್ವಿ. ಬಟ್ ಲೆಕ್ಚರ್ ಆದಮೇಲೆ ಅದು ಗೊತ್ತಾಯಿತು, ಯಾವುದು ನಿಮಗೆ ತಿಳಿಯಲ್ಲ ಅಂತ ಅನಿಸ್ತದೆ ವಿದ್ಯಾರ್ಥಿಗಳಿಗೆ. ತಿಳಿದಂಗೆ ಹೇಳೋದು, ಕಮ್ಯುನಿಕೇಷನ್ ಇಸ್ ದಿ ಫಸ್ಟ್ ಪಾಯಿಂಟ್. ನೀವು ನಿಮ್ಮ ಶೈಲಿ ನಮ್ಮಲ್ಲಿ ಏನಾಗ್ತಾ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ, ಕಲಿಸಿ 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 ನಾವು ಶಿಕ್ಷಕರ ಎಕ್ಸ್ಪರ್ಟ್ ಆಗ್ತೀವಿ ಹೊರತಾಗಿ ಸ್ಟೂಡೆಂಟ್ ಓರಿಯೆಂಟೆಡ್ ಎಜುಕೇಷನ್ ಸಿಸ್ಟಮೇ ಇಲ್ಲ. ಫಾರಿನ್ ಥರ ನಮ್ಗೆ ಆ ಸಿಸ್ಟಮೇ ಇಲ್ಲ. ಹಾಗಾಗಿ ನಾನು ಯಾವಾಗ ಮಕ್ಕಳಿಗೆ ಅದು ಗೊತ್ತಾಗಲಿಲ್ಲ ಅಂತ ಅನಿಸ್ತದೆ, ಕನ್ನಡದಲ್ಲಿ ಹೇಳೋಕೆ ಶುರು ಮಾಡ್ತಾ ಇದ್ದೆ. ಕನ್ನಡದಲ್ಲಿ ಹೇಳಿದಾಗ ಥ್ರಿಲ್ ಆಗೋರು, ಎಂಜಾಯ್ ಮಾಡೋರು, ಈವನ್ ಕಾನ್ವೆಂಟ್ಲಿಂದ ಬಂದ ಹುಡುಗರು ಕಥೆ. ಹಾಗಾಗಿ ಇಂಗ್ಲೀಷನ್ನು ಭಾಷೆಯಾಗಿ, ಇಂಗ್ಲೀಷನ್ನು ಸಾಹಿತ್ಯವಾಗಿ ಕಲಿಸೋಕೆ ನಾನು ತೀರ್ಮಾನ ಮಾಡಿದೆ. ಭಾಷೆಯಾಗಿ ಗೊತ್ತಿರದೇ ಇರೋರು ಯಾಕೆ ಕಲಿಬೇಕು? ಗ್ರಾಮೆಟಿಕಲ್ ಮೆಥಡಾಲಜಿ ಅಲ್ಲ, ಅದು ಬಿಟ್ಟು ಹೇಗೆ ನೀವು ಮನಸ್ಸು ಮಾಡಿದ್ರೆ ಕಲಿಬೋದು. ನಿಮಗೆ ಕುತೂಹಲ ಅಂದರೆ, ಗೋವಾದಲ್ಲಿ ಆಯಿಲ್ ಮಸಾಜ್ ಮಾಡಲಿಕ್ಕೆ ಮಕ್ಕಳು ಹೋಗ್ತಾರೆ, ಅವರು 7th ಓದಿರ್ತಾರೆ ಅಷ್ಟೇ. ಬಟ್ ಎಷ್ಟು ಬ್ಯೂಟಿಫುಲ್ ಆಗಿ ಇಂಗ್ಲೀಷ್ ಮಾತಾಡ್ತಾರೆ. ಹೌದು, ಅವ್ರ ಆಕ್ಸೆಂಟು, ಫಾರಿನ್ ಲ್ಯಾಂಗ್ವೇಜ್ ಮಾತಾಡೋ ರೀತಿ. ಅವಾಗ ಗೊತ್ತಾಯ್ತು ಇಂಗ್ಲೀಷ್ ಮಾತಾಡಲಿಕ್ಕೆ ದೊಡ್ಡ ವಿಷಯ ಅಲ್ಲ, ಅದ ಬ್ರೆಡ್ ಆ್ಯಂಡ್ ಬಟರ್ ಈಸ್ ಇಂಪಾರ್ಟೆಂಟ್. ಹಣ ನಿಮ್ಮ ಹೊಟ್ಟೆ ಪಾಡಿದ್ರೆ ಕಲಿತೀರಿ. ಅವರು 7th ಕ್ಲಾಸ್ ಓದಿ ಅಷ್ಟು ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡಿ, ಆ ಹುಡುಗರು ಕೇಳಿದ ಏನು ಇಷ್ಟು ಚೆನ್ನಾಗಿ ಮಾತಾಡ್ತೀರಿ ಸರ್, ಫಾರಿನರ್ಸು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡಿದ್ರೆ ಅಷ್ಟೇ ನಮ್ಮ ಹತ್ರ ಮಸಾಜ್ ಮಾಡಿಸ್ಕೊಳ್ತಾರೆ. ನೋಡಿ ಭಾಷೆ ಹೇಗೆ ಕೆಲಸ ಮಾಡ್ತದೆ ಅಂತ. ಹಾಗಾಗಿ ನಾನು ಇಡೀ ನನ್ನ 29 ವರ್ಷದ ಜರ್ನಿ, ಅಂದರೆ ಮುಂಚೆ ನಾನು ಹೈಸ್ಕೂಲ್ನಲ್ಲಿದ್ದಾಗ ಕಾಲೇಜ್ನಲ್ಲಿದ್ದಾಗ ಕಲಿಸಿದ್ದು ಹೇಳಿದ್ರೆ ಆಲ್ಮೋಸ್ಟ್ 30 ಮೈ ಜರ್ನಿ ಆ್ಯಸ್ ಎ ಟೀಚರ್. ನಾನು ಇಂಗ್ಲೀಷನ್ನು ಸರಳವಾಗಿ ಹ್ಯಾಕ್ ಕಲಿಯೋದು, ನಾನು ಹೇಳ್ತಾ ಇದ್ದೆ ಸರ್ ಇದು ಹಿಂಗೆ ಬರಲ್ಲ. ಅರೆ ನನ್ನ ಉದಾಹರಣೆ ತಗೊಳಪ್ಪ, ನಾನು ಮಾತಾಡ್ದಿನಲ್ಲ, ಏನು ನನಗೆ ಒಂದು ಪದ ಸರಿಯಾಗಿ ಉಚ್ಚಾರ ಮಾಡೋಕ್ಕೆ ಬರದೆ ಇಷ್ಟು ಚೆನ್ನಾಗಿ ಮಾತಾಡ್ತೀನಲ್ಲ, ಟೇಕ್ ಮೀ ಆಸ್ ಎ ರೋಲ್ ಮಾಡಲ್. ಅಹಂಕಾರ ಅಲ್ಲ, ನಾನು ಉದಾಹರಣೆ ತಗೋ, ನಿನ್ನ ಮೇಲ್ಬಾ. ಸುಮಾರು 1,000 ವಿದ್ಯಾರ್ಥಿಗಳು ಇಂಗ್ಲೀಷ್ ಬಾರದೇ ಇರೋರು ಇಂಗ್ಲೀಷ್ ಲೆಕ್ಚರರ್ಸ್ ಆಗಿದ್ದಾರೆ ನನ್ನ ಕೈ. ಓ, ಆಮೇಲೆ ನಾನು ಕೆಲಸ ಮಾಡೋ, ಈಗ ಸದ್ಯ ಕೆಲಸ ಮಾಡೋದು ಗದಗ ಹತ್ರ ಒಂದು ಹಳ್ಳಿ ತಿಮ್ಮಾಪುರ ಅಂತ, ಅಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತಿಮ್ಮಾಪುರ ಕಾಲೇಜ್ನಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಹಾಕಿದರು. ನಮ್ಮ ಚೇರ್ಮನ್ ಡಾಕ್ಟರ್ BF ದಂಡಿನ್ ಅವರು ಹಳ್ಳಿಯಿಂದ ಬಂದವರೇ, ಕನಕದಾಸ್ ಶಿಕ್ಷಣ ಸಮಿತಿ ನಾ ಕೆಲಸ ಮಾಡ್ತಾ ಇರೋದು. ಅಲ್ಲಿ ಒಬ್ಬ ಹುಡುಗ SSLC ಬರೀ 56% ಮಾಡಿದ್ದ, ಬಟ್ ಅವನು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದ. ಅವ್ನ ಸಮಸ್ಯೆ ಅಂದರೆ ಇಂಗ್ಲೀಷ್ನಲ್ಲಿ ಒಂದು ನಾ ಚೆನ್ನಾಗಿ ಎಲ್ಲ ಆರೋಪ. ಪ್ರತಿ ವರ್ಷ ಈ ರಿಸಲ್ಟ್ ಬಂದಮೇಲೆ ಈ ರಾಜ್ಯದಲ್ಲಿ ಬಯಸ್ಕೊಳ್ಳೋರು ಅಂದರೆ ಇಂಗ್ಲೀಷ್ ಲೆಕ್ಚರರ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಲೆಕ್ಚರ್. ನೀವಿಬ್ರು ಮನಸ್ಸು ಮಾಡಿದರೆ ರಿಸಲ್ಟ್ ಚೆನ್ನಾಗಾಗೋದು ಅಂದ್ರೆ ನಾವು ಮನಸ್ಸು ಮಾಡ್ಬೇಕಾ? ನಾವು ಬರಿಬೇಕಾ? ಬರಿಬೇಕಾದ್ರು ಹುಡುಗರಲ್ಲ. ಇನ್ನೊಂದೇನು ಗೊತ್ತಾ, ಈ ಶಿಕ್ಷಕರ ಪ್ರವೃತ್ತಿ, ರ್ಯಾಂಕ್ ಬಂದರೆ ನನ್ನಿಂದ ಬಂತು ಅಂತೀವಿ, ಫೇಲ್ ಆಗಿದ್ದಕ್ಕೆ ಯಾರ ಜವಾಬ್ದಾರಿ? ನಮ್ಮ ಜವಾಬ್ದಾರಿ ಏನಂದರೆ ಜಸ್ಟ್ ವಿ ಆರ್ ಫೆಸಿಲಿಟೇಟರ್ಸ್, ಗೈಡ್ ಅಷ್ಟೇ. ನಾವೇನು ಹೇಳ್ಕೊಡೋದ್ರಿಲ್ಲ, ಸ್ಟೂಡೆಂಟ್ ತನಗೆ ಹೇಗೆ ಬೇಕೋ ಹಾಗೆ ಕಲಿತಾನೆ, ಅವನೇ ಬರ್ತಾನೆ. ಹಾಗಾಗಿ ಅವನಿಗೆ ಹೇಳಿದೆ ನಾನು, ನೀನು ಮನಸ್ಸು ಮಾಡೋಂದೆ. ನೋಡಿ, ಆ ತಿಮ್ಮಾಪುರದಂಥ ಒಂದು ರೂರಲ್ ಕಾಲೇಜ್ನಲ್ಲಿ ಹುಡುಗ 56 ಮಾಡಿದವನು, ಇಲ್ಲಿ 95 ಮಾಡ್ದ. ಓ, ಮಾಡಿ ತುಂಬ ಜಿಲ್ಲೆಗೆ ಚೆನ್ನಾಗಿ ಹೆಸರು ತಗೊಂಡ. ಇವತ್ತಿಗೂ ಆ ರೂರಲ್ ಹುಡುಗರನ್ನ ಫೋಕಸ್ ಮಾಡೋದು,
ಆಮೇಲೆ ಭಾಳ ಜನ ನೀವು ಗ್ರಾಮರ್ ಹೇಳಬೇಕು, ಪದೇ ಪದೇ ಪಾಠ ತೊಗೋಬೇಕು, ಅದೆಲ್ಲ ಐ ಡೋಂಟ್ ಲೈಕ್, ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ನೀವು ಅವರಿಗೆ ಯು ಹ್ಯಾವ್ ಟು ಇನ್ಸ್ಪೈರ್ ದೆಮ್, ಯು ಹ್ಯಾವ್ ಟು ಗೈಡ್ ದೆಮ್. ಪಾಠ ಮಾಡೋದಲ್ಲ, ನಿಮ್ಮ ನಾಲೆಜನ್ನು ಅವ್ರ ಮೇಲೆ ಹೇರೋದಲ್ಲ. ಹಾಗಾಗಿ ದೋ ಸಮ್ ಪೀಪಲ್ ಡಿಸ್ಲೈಕ್ ಇಟ್, ನಾನು ಆ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡಿಲ್ಲ. ಇವತ್ತು ಐ ಟೀಚ್ ದೆಮ್ ಹೇಗೆ ಅಂದರೆ, ನಾನು ಹೇಳೋ ಘಟನೆಗಳು, ನಾನು ಹೇಳೋ ರೀತಿ ಅವರಿಗೆ ದೆ ಶುಡ್ ಮೇಕ್ ಇಟ್ ಆಡಿಯನ್ಸ್ ಈಗ ಕೇಳೋ ಹಂಗಿರಬೇಕು. ಆ ಕೇಳೋ ಹಂಗೆ ತಿಳಿಯೋ ಹಂಗೆ ಮಾಡೋದು ಇವತ್ತಿಗೂ ನನ್ನ ಉದ್ದೇಶ. ನಾನು ಯೂಶಲಿ ಏನು ಹೇಳ್ತಾರೆ, ಸಕ್ಸಸ್ಫುಲ್ ರೈಟರ್ಸ್ ವಿಲ್ ನಾಟ್ ಬಿ ಗುಡ್ ಟೀಚರ್ಸ್ ಅಂತಾರೆ. ಅದು ಆರೋಪ ಇತ್ತು, ಅದನ್ನು ಮುರಿಬೇಕಾಗಿತ್ತು. ನಾನು ಐ ವಾಂಟೆಡ್ ಟು ಬಿ ಎ ಗುಡ್ ಸ್ಪೀಕರ್, ಅಟ್ ದ ಸೇಮ್ ಟೈಮ್ ಐ ವಾಂಟೆಡ್ ಟು ಬಿ ಗುಡ್ ರೈಟರ್. ಹಾಗಾಗಿ ನಾನು ಇವತ್ತು ಕ್ಲಾಸ್ರೂಮ್ನ ಜೀವಂತವಾಗಿಟ್ಟಿದ್ದೇನೆ. ಈಗ ಸ್ವಲ್ಪ ಕ್ಲಾಸ್ರೂಮ್ ಕಲ್ಚರ್ನ ಶಿಫ್ಟ್ ಮಾಡಿಕೊಂಡು ಟೀಚರ್ ಹ್ಯಾಸ್ ಬಿಕಮ್ ಎ ಟ್ರೈನರ್ ನೌ. ಓಕೆ, ನನಗೆ ಬ್ರ್ಯಾಂಡ್ ಏನಂದರೆ ಟೀಚರ್, ಟ್ರೈನರ್ ಆ್ಯಂಡ್ ರೈಟರ್.